ಈಗ ಏನ್ ಮಾಡ್ತಾ ಇದ್ದೀನಿ, ನಮ್ಮ ಲಾಂಚ್ ಆಗೋವರೆಗೂ ನನಗೆ ಸ್ಕೆಡ್ಯೂಲ್ ಗೊತ್ತಾಗ್ತಿಲ್ಲ. ಸೊ ಲಾಂಚ್ ಆದ್ಮೇಲೆ ಈ ಸಿನಿಮಾದಲ್ಲಿ ನನಗೆ ರಮ್ಯಾ ಕೃಷ್ಣ ಅವರ ಅವಶ್ಯಕತೆ ಇದೆ, ಪ್ರಕಾಶ್ ರಾಜ್ ಅವರ ಅವಶ್ಯಕತೆ ಇದೆ, ರಂಗಣ್ಣವರಿಗೂ ಮಾಡ್ತಾರೆ, ಸಾಧು ಕೋಕಿಲ್ ಅವ್ರು ಮಾಡ್ತಿದ್ದಾರೆ. ಒಂದು ತುಂಬಾ ಇಂಪಾರ್ಟೆಂಟ್ ರೋಲ್ ಅಲ್ಲಿ ನಾನು ತಮ್ಮನವ್ರನ್ನ ಕರ್ಕೊಂಡ್ ಬರ್ಬೇಕು ಅಂತ ಅಪ್ರೋಚ್ ಮಾಡ್ತಾ ಇದ್ದೀನಿ. ಬಿಕಾಸ್ ಈ ಹಿಂದೆ ನಾನು ಅವ್ರ ಜೊತೆ ಸಿನಿಮಾ ಮಾಡಿದ್ರಿಂದ ಸುಲಭ ಆಗ್ಬೋದೇನೋ ನೋಡೋಣ. ಲೆಟ್ ಮೀ ಥಿಂಕ್ ಆಫ್ ದಿ ಥಿಂಗ್ಸ್ ಡೌನ್ ದ ಲೈನ್. ಈಗ ಈ ಹಿಂದೆ ಮಾಡಿದ ಸಿನಿಮಾ ಬರೀ ತಮಿಳಲ್ಲಿ ಮಾಡಿದ್ದೀನಿ, ಅದು ನವಂಬರ್ ರಿಲೀಸ್ ಆಗ್ತಿದ್ದೀನಿ, ನವಂಬರ್ ಮಳೆಯಲ್ಲಿ ನಾನು ಮಾವಳು ಅಂತ. ತೆಲುಗುಲ್ ಮಾಡಿದ್ದೆ ತಮ್ಮನವ್ರ ಜೊತೆ ಗುರುತುಂದ ಸೀತಾಕಾಲಂ ಅಂತ. ಸೊ ಅದು ಬರೀ ತೆಲುಗುಲ್ಲೇ ಮಾಡಿದೆ, ಅದು ಬರೀ ತಮಿಳಲ್ಲೇ ಮಾಡಿದೆ. ಈ ಸಿನಿಮಾ ಬರೀ ಕನ್ನಡದಲ್ಲೇ ಮಾಡ್ತೀನಿ. ಸಂಜು ವೆಡ್ಸ್ ಗೀತಾ ಪಾರ್ಟ್ ಟು ಇಸ್ ಓನ್ಲಿ ಕನ್ನಡ. ಇಲ್ಲಿಟ್ಟಾದ್ಮೇಲೆ ನೋಡೋಣ. ಹೌದು, ಇವತ್ತಿನ ಫೋಟೋಶೂಟ್ ಏನಿದೆ ಸಿನಿಮಾದಲ್ಲಿ, ಒಂದು ಗುಲಾಬಿ ಗಿಡ ಬಹಳ ದೊಡ್ಡ ಕಥೆಯನ್ನ ಹೇಳುವಂತ ಒಂದು ಸೀಕ್ವೆನ್ಸ್ ಪ್ಲಾನ್ ಮಾಡಿದ್ದೀನಿ. ಸೊ ಹಾಗಾಗಿ ಗುಲಾಬಿಗಳ ಸುತ್ತ ನಡೆಯುವ ಒಂದು ಲವ್ ಸ್ಟೋರಿ, ಇಬ್ಬರು ಪ್ರೇಮಿಗಳ ಕಥನ ಇವತ್ತಿನ ಫೋಟೋಶೂಟ್ ನ ಥೀಮ್ ಆಗಿದೆ. ಈಗ ಏನ್ ಮಾಡ್ತಾ ಇದ್ದೀನಿ, ನಮ್ಮ ಲಾಂಚ್ ಆಗೋವರೆಗೂ ನನಗೆ ಸ್ಕೆಡ್ಯೂಲ್ ಗೊತ್ತಾಗ್ತಿಲ್ಲ. ಸೊ ಲಾಂಚ್ ಆದ್ಮೇಲೆ ಈ ಸಿನಿಮಾದಲ್ಲಿ ನನಗೆ ರಮ್ಯಾ ಕೃಷ್ಣ ಅವರ ಅವಶ್ಯಕತೆ ಇದೆ, ಪ್ರಕಾಶ್ ರಾಜ್ ಅವರ ಅವಶ್ಯಕತೆ ಇದೆ, ರಂಗಣ್ಣವರಿಗೂ ಮಾಡ್ತಾರೆ, ಸಾಧು ಕೋಕಿಲ್ ಅವ್ರು ಮಾಡ್ತಿದ್ದಾರೆ. ಒಂದು ತುಂಬಾ ಇಂಪಾರ್ಟೆಂಟ್ ರೋಲ್ ಅಲ್ಲಿ ನಾನು ತಮ್ಮನವ್ರನ್ನ ಕರ್ಕೊಂಡ್ ಬರ್ಬೇಕು ಅಂತ ಅಪ್ರೋಚ್ ಮಾಡ್ತಾ ಇದ್ದೀನಿ. ಬಿಕಾಸ್ ಈ ಹಿಂದೆ ನಾನು ಅವ್ರ ಜೊತೆ ಸಿನಿಮಾ ಮಾಡಿದ್ರಿಂದ ಸುಲಭ ಆಗ್ಬೋದೇನೋ ನೋಡೋಣ. ಲೆಟ್ ಮೀ ಥಿಂಕ್ ಆಫ್ ದಿ ಥಿಂಗ್ಸ್ ಡೌನ್ ದ ಲೈನ್. ಈಗ ಈ ಹಿಂದೆ ಮಾಡಿದ ಸಿನಿಮಾ ಬರೀ ತಮಿಳಲ್ಲಿ ಮಾಡಿದ್ದೀನಿ, ಅದು ನವಂಬರ್ ರಿಲೀಸ್ ಆಗ್ತಿದ್ದೀನಿ, ನವಂಬರ್ ಮಳೆಯಲ್ಲಿ ನಾನು ಮಾವಳು ಅಂತ. ತೆಲುಗುಲ್ಲಿ ಮಾಡಿದ್ದೆ ತಮ್ಮನವ್ರ ಜೊತೆ ಗುರುತುಂದ ಸೀತಾಕಾಲಂ ಅಂತ. ಸೊ ಅದು ಬರೀ ತೆಲುಗುಲ್ಲೇ ಮಾಡಿದೆ, ಅದು ಬರೀ ತಮಿಳಲ್ಲೇ ಮಾಡಿದೆ. ಈ ಸಿನಿಮಾ ಬರೀ ಕನ್ನಡದಲ್ಲೇ ಮಾಡ್ತೀನಿ. ಸಂಜು ವೆಡ್ಸ್ ಗೀತಾ ಪಾರ್ಟ್ ಟು ಇಸ್ ಓನ್ಲಿ ಕನ್ನಡ. ಇಲ್ಲಿಟ್ಟಾದ್ಮೇಲೆ ನೋಡೋಣ. ಹೌದು, ಇವತ್ತಿನ ಫೋಟೋಶೂಟ್ ಏನಿದೆ ಸಿನಿಮಾದಲ್ಲಿ, ಒಂದು ಗುಲಾಬಿ ಗಿಡ ಬಹಳ ದೊಡ್ಡ ಕಥೆಯನ್ನ ಹೇಳುವಂತ ಒಂದು ಸೀಕ್ವೆನ್ಸ್ ಪ್ಲಾನ್ ಮಾಡಿದ್ದೀನಿ. ಸೊ ಹಾಗಾಗಿ ಗುಲಾಬಿಗಳ ಸುತ್ತ ನಡೆಯುವ ಒಂದು ಲವ್ ಸ್ಟೋರಿ, ಇಬ್ಬರು ಪ್ರೇಮಿಗಳ ಕಥನ ಇವತ್ತಿನ ಫೋಟೋಶೂಟ್ ನ ಥೀಮ್ ಆಗಿದೆ.